गं गणपतये नमः ओं गं गुरुभ्यो नमः गुरवे राघवेंद्राय भारतीयतये नमः गुरुभ्यो नमः ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡ್ತಕ್ಕಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಸಲ ನನ್ನ ಚಾನೆಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಸ್, ಸೊ ವೀಕ್ಷಕರೇ, ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ತುಲಾ ರಾಶಿಯವ್ರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 2021 ತಿಂಗಳಿಗೋಸ್ಕರ ಒಂದು 6 ಎಚ್ಚರಿಕೆಗಳು ಹಾಗೂ 4 ಶುಭ ವಿಚಾರಗಳನ್ನು ತಗೊಂಡಿದ್ದೇನೆ. ಸೊ ದಯವಿಟ್ಟು ವಿಡಿಯೋ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ. ತುಲಾ ರಾಶಿ ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗಬೇಕು, ಆದ್ರಿಂದ ಓಕೆ ಪರಿಹಾರವನ್ನು ಸಹ ಖಂಡಿತವಾಗಿ ತಿಳಿಸಲಾಗುತ್ತೆ. ಮೊದಲನೇದಾಗಿ ಎಚ್ಚರಿಕೆಗಳನ್ನ ಮೊದಲನೇದಾಗಿ ಹೇಳ್ಕೊಂಡು ಹೋಗೋಣ. ಮೊದಲನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ತುಲಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಂದು ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗುವಂತಹ ಸಾಧ್ಯತೆ ಇದೆ. ಲೋನ್ಲಿನೆಸ್ ಫೀಲ್ ಆಗುವಂಥದ್ದು ಅಂದರೆ ನನಗೆ ಯಾರೂ ಇಲ್ಲ, ಇವರೆಲ್ಲ ಒಂದು ನಾನೇ ಒಂದು, ಅಂದರೆ ನಿಮ್ಗೆ ಏನಾಗುತ್ತೆ ಮನೆಯಲ್ಲಿ ಮನೆಯವರೆಲ್ಲ ಒಂದು ನೀವೇ ಒಂದು, ನಿಮಗೆ ನಿಮಗೇನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಿಮ್ಮ ಮಾತಿಗೇನು ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥರ ಒಂಥರ ಲೋನ್ಲಿನೆಸ್ ಫೀಲಿಂಗ್ ಆಗುತ್ತೆ. ಮನೆಯಲ್ಲಿ ಅಂತ ನೀವು ಆಫೀಸ್ಗೆ ಹೋದರೆ ಆಫೀಸ್ನಲ್ಲೂ ಅಷ್ಟೇ ಗುಂಪುಗಾರಿಕೆ ನಡೀತಾ ಇದೆ, ನಿಮ್ಮನ್ನು ಆ ಗುಂಪಿಗೆ ಸೇರಿಸ್ಕೊಂತ ಇಲ್ಲ, ನಿಮ್ಮನ್ನೊಬ್ಬನೇ ಸಪ್ರೇಟ್ ಬಿಟ್ಬಿಟ್ಟು ಅವರೆಲ್ಲ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ. ಸೊ ಎಲ್ಲೇ ಹೋಗಿ ನಿಮ್ಗೆಲ್ಲ ನಿಮ್ಮ ಕೈ ಬಿಟ್ಬಿಟ್ರು ನೀವು ಒಬ್ಬರೇ ಇದ್ರೆ ಒಬ್ಬರೇ ಇದ್ರೆ ಒಬ್ಬರೇ ಇದ್ರೆ ಏನೋ ಒಬ್ಬನೇ ಒಬ್ಬನೇ ಅನ್ನುವಂಥ ಫೀಲ್ ಬರುತ್ತೆ. ಎಲ್ಲಾರು ಹೋಗೋಣ ಸುಮ್ಮನೆ ಕೂತ್ಕೊಂಬೋಣ ಸುಮ್ಮನೆ ಇವರೆಲ್ಲ ಯಾರು ಸವಾಸನೆ ಮಾಡ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಇದು ಏನಕ್ಕೆ ಸಮಸ್ಯೆ ಆಗುತ್ತೆ ಗೊತ್ತಾ, ನೀವು ಹಿಂಗೆಲ್ಲ ಬಂದ ತಕ್ಷಣ ಏನು ಮಾಡ್ತೀರಾ, ನಿಮ್ಮ ಚಟಗಳನ್ನೆಲ್ಲ ಶುರು ಮಾಡ್ತೀರಾ. ಸಿಗರೇಟ್ ಸೇದೋದು, ಆಮೇಲೆ ರೂಢಿ ಇರ್ತಕ್ಕಂಥವ್ರು ಸಿಗರೇಟ್ ರೂಢಿ ಇರತಕ್ಕಂಥವ್ರು ಒಂದೇ ಸಿಕ್ಕಾವಡೆ ಸಿಗರೇಟ್ ಸೇದಕ್ಕೆ ಶುರು ಮಾಡ್ಬಿಡೋದು, ಅಥವಾ ಮದ್ಯಪಾನ ರೂಢಿ ಇರ್ತಕ್ಕಂಥವ್ರು ಸಿಕ್ಕಾವಡೆ ಮದ್ಯಪಾನ ಮಾಡ್ಲಿಕ್ಕೆ ಶುರು ಮಾಡ್ತಕ್ಕಂಥದ್ದು. ಸೊ ಈ ಥರ ನಿಮ್ಮ ಯಾವಾಗ ಮನುಷ್ಯ ಒಂಟಿತನವನ್ನು ಫೀಲ್ ಮಾಡ್ತಾನೋ ಅವಾಗ ಒಂದು ದಾರಿ ತಪ್ಪುವ ಸಾಧ್ಯತೆ ತೀರ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನನಗೆ ಇದು ನಾನು ಎಚ್ಚರಿಕೆಯಲ್ಲಿ ಹಾಕಿದ್ದೀನಿ, ದಯವಿಟ್ಟು ಇದೆಲ್ಲ ಪ್ಲಾಸ್ಟಿಂಗ್ ಕ್ಲೌಡಿಸ್ತಾರೆ ಮತ್ತೆಲ್ಲ ಸರಿ ಹೋಗುತ್ತೆ, ಮತ್ತು ನಿಮ್ಮ ಸದ್ಯಕ್ಕೆ ಗೋಚಾರದಲ್ಲಿ ನಿಮ್ಮ ಟೈಮ್ ಸರಿ ಇಲ್ಲ, ಆದ್ರಿಂದ ಹಂಗೊಂದು ಸ್ವಲ್ಪ ಅನಿಸ್ತಾ ಇರುತ್ತೆ ಅಷ್ಟೇ. ಈ ಶನಿ, ಶುಕ್ರ, ರವಿ ಈ 3 ಗ್ರಹಗಳಿಗೆ ಆರಾಧನೆ ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ಏನೂ ತೊಂದರೆ ಆಗಲ್ಲ. December 30 ಇದೆಲ್ಲ ಗ್ರಹಗಳಿಗೆ ಶಾಂತಿ ಮಾಡ್ತಾ ಇದ್ದೀವಿ. ಗುರು ಶಾಂತಿ, ಇದು ಶುಕ್ರ ಶಾಂತಿ ಅಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಶಾಂತಿ, ರವಿ ಶಾಂತಿ ಹಾಗೂ ಶನಿ ಶಾಂತಿ ಇದೆಲ್ಲದೂ ಸಹ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಹೆಸರು, ಸಂಕಲ್ಪ ಸೇವೆ ಕೊಡೋಕೆ ಮರಿಬೇಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಡೀಟೇಲ್ಸ್ ವಾಟ್ಸಪ್ ಮಾಡಿ. ಎರಡನೆಯ ಎಚ್ಚರಿಕೆ ಏನಪ್ಪಾ ಅಂತಂದರೆ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ವಿಚಾರದಲ್ಲಿ ನಿಮ್ಮ ತಾಯಿಯವರಿಗೆ ನಿಮಗೆ ಒಂದು ಸ್ವಲ್ಪ ಮನಸ್ತಾಪ ಮುನಿಸು ಸಾಧ್ಯತೆಗಳಿದೆ. ಅಥವಾ ಅಪಾರ್ಥಗಳು, ನಿಮ್ಮ ನಿಮ್ಮ ತಾಯಿಯವರು ಅಪಾರ್ಥ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ತಾಯಿಯವರು ನೀವು ಅಪಾರ್ಥ ಮಾಡ್ಕೊಳ್ಳೋದು, ಏನೋ ಅಮ್ಮನ ಜೊತೆ ಜಗಳ ಮಾಡೋದು, ತಾಯಿ ಜೊತೆ ಜಗಳ ಮಾಡೋದು, ಏ ಇಲ್ಲಮ್ಮ ನಂಗೆ ನೀನು ಅಣ್ಣಂಗೆ ಅಷ್ಟು ಕೊಟ್ಟೆ, ತಮ್ಮಂಗೆ ಇಷ್ಟು ಕೊಟ್ಟೆ, ಅಕ್ಕಂಗೆ ಅಷ್ಟು ಕೊಟ್ಟೆ, ತಂಗಿಗೆ ಇಷ್ಟು ಕೊಟ್ಟೆ, ನನಗೆ ಇಷ್ಟೇ ಕೊಟ್ಟೆ, ಅಥವಾ ನಂಗೆ ಅದು ಬೇಕಾಗಿತ್ತು, ನಿನಗೆ ಗೊತ್ತು ನನಗೆ ಅದು ಬೇಕು ಅಂತ, ನನಗೆ ಅದು ಬೇಕು ಅಂತ ಯಾವಾಗಿಂದ ಹೇಳ್ತಾ ಇದ್ದೀನಿ, ಈಗ ನೋಡಿದ್ರೆ ಅದನ್ನ ಅಕ್ಕಂಗೆ ಕೊಡ್ತೀನಿ ಅಂತೀಯ, ಈಗ ನೋಡಿದ್ರೆ ತಮ್ಮಂಗೆ ಕೊಡ್ತೀನಿ ಅದನ್ನ ಅಂತೀಯ, ಈಗ ನೋಡಿದ್ರೆ ಅಣ್ಣಂಗೆ ಕೊಡ್ತೀನಿ ಅದನ್ನ ಅಂತೀಯ, ಹಾಂ ನನಗೊಂದು ನೀನು ನಂಗೆ ಮೋಸ ಮಾಡ್ತಾ ಇದ್ದೀಯ ಹಂಗೆ ಹಿಂಗೆ ಅಂತ. ನಿಮ್ಮಮ್ಮ ಹಂಗಲ್ಲಪ್ಪ, ಅದು ಆ ಕಾರಣ ಅಲ್ಲ, ನೀನು ಹೇಳಿದೆ ಗೊತ್ತು, ಬಟ್ ಇಂಥ ಕಾರಣ ಹಂಗೆ ಹಿಂಗೆ ನಿಮ್ಮಮ್ಮ ಏನು ಎಕ್ಸ್ಪ್ಲನೇಷನ್ ಕೊಡ್ಬೋದು, ಕೊಡದೇನೂ ಇರ್ಬೋದು. ನಿಮ್ಮ ತಾಯಿಯವ್ರು ನಿಮಗೆ ಎಕ್ಸ್ಪ್ಲನೇಷನ್ನೇ ಕೊಡದೇನೂ ಇರ್ಬೋದು, ನೀನು ಏನಾದ್ರು ಮಾಡ್ಕೊಂಡು ನಾನು ಕೊಡೋದೇ ಹಿಂಗೆ ಅಂತ. ಅಥವಾ ಇನ್ನು ಕೆಲವ್ರ ಸಿಚುವೇಶನ್ಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ತಾಯಿಯವರಿಗೆ ಅನಾರೋಗ್ಯ ಸರ್, ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ, ಸೊ ನನಗೊಂದಿಷ್ಟು ತಾಯಿಯವರಿಗೆ ಹುಷಾರ ಏನೋ ತಾಯಿಯವರ ಆರೋಗ್ಯದ ರಿಲೇಟೆಡ್ ಆಗಿ ಒಂದಿಷ್ಟು ಖರ್ಚುಗಳು ಬರ್ತಕ್ಕಂಥದ್ದು. ಸೊ ಈ ಥರ ಇದೆರಡರಲ್ಲಿ ಒಂದಾಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ತಾಯಿಯವ್ರ ಜೊತೆ ಗಲಾಟೆ ಮಾಡ್ಕೋಬೇಡಿ, ತಾಯಿಯವ್ರನ್ನ ಆದಷ್ಟು ಪ್ರೀತಿಯಿಂದ ವಿನಮ್ರತೆಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಯವ್ರನ್ನ. ಆಸ್ತಿ ಬರುತ್ತೆ ಹೋಗುತ್ತೆ, ಹೋಗಿ ಏನು ಒತ್ಕೊಂಡು ಹೋಗೋದೇನಿದೆ, ಏನೂ ಇಲ್ಲ. 100 ಕೋಟಿ ಕೊಟ್ರು ಇಲ್ಲೇ ಬಿಟ್ಟು ಹೋಗಬೇಕು, 1 ರೂಪಾಯಿ ಕೊಟ್ಟರು ಇಲ್ಲೇ ಬಿಟ್ಟು ಹೋಗಬೇಕು, ಗೊತ್ತಲ್ವಾ. ಆದ್ರಿಂದ ತಾಯಿ ದೊಡ್ಡ ಆಸ್ತಿ, ತಾಯಿ ದೊಡ್ಡ ಆಸ್ತಿ. ನಿಮಗೆ ನಿಮ್ಗೆ ನಿಮ್ಗೆ ನಾನೊಂದು ಘಟನೆಯನ್ನು ಹೇಳ್ತೇನೆ, ನಿಮಗೆ ಒಂದು ಘಟನೆಯನ್ನು ಹೇಳ್ತೇನೆ, ನಿಜವಾದ ನಡೆದಂಥ ಘಟನೆ. ಒಂದು ದೊಡ್ಡ ಜ್ಯೋತಿಷಿಗಳು, ದೊಡ್ಡ ಗುರುಗಳು, ಅವ್ರ ಹತ್ರ ಒಂದು ದಿವಸ ನಾನು ಈಗ ಒಂದು 15-20 ವರ್ಷದ ಕೆಳಗೆ ಹೇಳಿದಂತಹ ಮಾತು ನನಗೆ ಏನಪ್ಪ ಅಂತಂದರೆ, ಅವಾಗ ಅವ್ರು ನನಗೆ ಹೇಳಿದ್ರು, ನೋಡಪ್ಪ ವಿಠಲ, ನಿನಗೊಂದು ವಿಚಾರ ಹೇಳ್ತೀನಿ ಕೇಳು, ನಿನಗೆ ನಿಮ್ಮ ತಾಯಂದೇ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ರು. ಆಯಿತು ಗುಳೆ, ನೋಡ್ಕೊತೀನಿ. ಯಾಕೆ ಹೇಳ್ತೀನಿ ಅಂತ ಕೇಳ್ಕೊ ನಿನಗೆ, ಅವ್ರ ಜೀವನದ ಕಥೆಯನ್ನು ಹೇಳಿದ್ರು ಅವರು. ನಾನು ನಮ್ಮ ತಾಯಿಯವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ, ಬಹಳ ಬಡತನ ಇತ್ತು. ಸೊ ಆವಾಗ ನಾನು ನಮ್ಮ ತಾಯಿಯವ್ರನ್ನ ನೋಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಈಗ ನನ್ನ ಹತ್ರ ಎಲ್ಲದೂ ಇದೆ, ನಮ್ಮ ತಾಯಿಯವ್ರನ್ನ ಕಾರಲ್ಲೇ ಬೇಕಾದ್ರೂ ಓಡಾಡಿಸ್ತೀನಿ, ಆದರೆ ತಾಯಿನೇ ಇಲ್ಲ ನನಗೆ ಅಂತಂದ್ರು ಅವರು.
ಪಾಪ ಎಂತ ದುಃಖ ನೋಡಿ, ಅವ್ರ ಹತ್ರ ತಾಯಿ ಇದ್ದಾಗ ಯಾವ ಆಸ್ತಿನೂ ಇಲ್ಲ, ತುಂಬಾ ಬಡತನ, ಕಡು ಬಡತನ, ತಿನ್ನೋಕೆ ತುಂಬಾ ಕಷ್ಟ ಅನ್ನೋಷ್ಟು ಬಡತನ. ಎಲ್ಲೋ ಇನ್ನೊಬ್ರ ಮನೆಯಲ್ಲಿ ಉಳ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ಎಲ್ಲೋ ಹೋಗಿ ಜ್ಞಾನಾರ್ಜನೆ ಮಾಡಬೇಕಾದಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ತಾಯಿ ಇದ್ಲು. ಈಗ ಇಡೀ ಪ್ರಪಂಚ ಅವ್ರಿಗೆ ರೆಸ್ಪೆಕ್ಟ್, ಗೌರವ ಮರ್ಯಾದೆಗಳು ಕೊಡುತ್ತೆ. ಅವರು ಬಹಳ ದೊಡ್ಡ ಜ್ಞಾನಿಗಳು, ಜ್ಯೋತಿಷಿಗಳು, ವಿದ್ವಾಂಸರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಜೊತೆಗೆ ಇರ್ತಾರೆ. ಅವರು ಅವರು ಅವ್ರಿಗೆ ಒಂದಲ್ಲ ಅವ್ರ ತಾಯಿಯವ್ರಿಗೆ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡುವಂತ ಅವಕಾಶ ಇದೆ ಅವರಿಗೆ, ಆದ್ರೆ ತಾಯಿ ಇಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅದರಿಂದಾಗಿ ತಾಯಿನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ 20 ವರ್ಷದಿಂದ ಹೇಳಿದ ಮಾತು ನನಗೆ ಈಗಲೂ ನೆನಪಿದೆ. ನಾನೀನು ನಮ್ಮ ತಾಯಿಯವ್ರ ಬಗ್ಗೆ ಅಷ್ಟು ಆ ಮಾತು ನೆನಪು ಮಾಡ್ಕೊಳ್ತಿರ್ತೀನಿ. ಯಾಕೆ ಅಂತಂದರೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಆಸ್ತಿ ಕೊಟ್ಟರೆಷ್ಟು ಬಿಟ್ಟರೆಷ್ಟು, ನಿಮಗೆ ಶಕ್ತಿ ಇದ್ದರೆ ನೀವು ಯಾವ ಬೇಕಾದ್ರೂ ದುಡಿಬೋದು. ಆಸ್ತಿಯಿಂದ ನೆಚ್ಕೊಂಡು ಹೋಗಿ ಏನೂ ಮಾಡೋದಿಲ್ಲ, ಗೊತ್ತಲ್ವೇ? ಯಾವ ಆಸ್ತಿ ಇದ್ರೆ ನಾವು ಸಂಪಾದನೆ ಮಾಡ್ಕೊಂಡಿದ್ದೆ ನಮಗಿರಲ್ಲ. ಇನ್ನು ತಾತ ಮುತ್ತಾತಂದು ಅವ್ರದೆಲ್ಲ ಏನು ನಂಬ್ಕೊಂಡಿರ್ತೀರ? ಹಾಂ, ನಿಮ್ಗೆ ಬಿಟ್ಟಂಥ ವಿಚಾರ, ಬಟ್ ತಾಯಿ ಜೊತೆ ದಯವಿಟ್ಟು ಜಗಳ ಮಾಡ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ರಾಹುವಿಗೆ ಶಾಂತಿ ಆಗಬೇಕು, ಕೇತು ರಾಹು ಕೇತುಗಳಿಗೆ ಶಾಂತಿ ಆಗಬೇಕು, ಮಹಾಕಾಳ ಸರ್ಪ ಯೋಗ ತುಲಾರಾಶಿಯವರಿಗೆ ಧನಸ್ಥಾನದಿಂದಲೇ ಶುರುವಾಗ್ತಕ್ಕಂಥ ಮಹಾಕಾಳ ಸರ್ಪ ಯೋಗ ಅಷ್ಟಮ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತಾ ಇದೆ. ಅದರಿಂದಾಗಿ ಇಲ್ಲಿ ಚತುರ್ಥದಲ್ಲಿ ನಿಮ್ಮ ತುಲಾರಾಶಿಯವ್ರಿಗೆ ಏನಾಗುತ್ತೆ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಚತುರ್ಗ್ರಹ ಯೋಗ, ನಾಲ್ಕು ಗ್ರಹಗಳು ಪರಸ್ಪರ ವೈರಿ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಸೇರ್ತಾ ಇದ್ದಾಗ ತಾಯಿಗೆ ನಿಮಗೆ ಸ್ವಲ್ಪ ಇದಾಗ್ತಕ್ಕಂಥದ್ದು. ಅಲ್ಲಿ ಏನಾಗ್ತದೆ, ಬಹಳ ಮುಖ್ಯವಾಗಿ ಅಲ್ಲಿ 9ನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹನ ಸಂಯೋಗವೂ ಸಹ ಅಲ್ಲೇ ಆಗ್ತದೆ. ಸೊ ಆದ್ರಿಂದಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ವಿಚಾರದಲ್ಲಿ, ಅದು ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ವಿಚಾರದಲ್ಲಾಗಿರ್ಬೋದು, ತಾಯಿಯ ಆರೋಗ್ಯ ವಿಚಾರದಲ್ಲಾಗಿರ್ಬಹುದು, ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಾ ಇದೆ. ತಾಯಿಯಿಂದ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಏನ್ ಬೇಕಾದ್ರೆ ಎಲ್ಲ ಮಿಕ್ಕಿದ್ರು ನೆಕ್ಸ್ಟ್. ಆಮೇಲೆ ಎಸ್, ಆಮೇಲೆ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಎಚ್ಚರಿಕೆ, ಮೂರನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ, ಇದು ಮೂರನೇ ಎಚ್ಚರಿಕೆ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಭಾರಿ ಏರುಪೇರು ಆಗುವ ಸಾಧ್ಯತೆ ಇದೆ. ನೀವು ಏನೋ ಅನ್ಕೊಂಡಿರ್ತೀರೋ ಅಲ್ಲಿ ಏನೋ ನಡೀತಾ ಇರ್ತದೆ. ಏ ಇಲ್ಲಪ್ಪ, ಈ ಎಲ್ಲ ಕೊರೋನಾ ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು, ಈಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಈಗ ನಮ್ದೆಲ್ಲ ಓಪನ್ ಆಗ್ಬಿಡುತ್ತೆ, ಎಲ್ಲ ಆಗುತ್ತೆ ಅಂದ್ರೆ ಸಡನ್ ಆಗಿ ಎಲ್ಲ ಸ್ಟಾಪ್ ಆಯ್ತು, ಮತ್ತೆ ಪುನಃ ಇಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ಹಂಗಾಯ್ತು ಹಿಂಗಾಯ್ತು ಏನಾಯ್ತೋ ಆಗ್ಲಿಲ್ಲ. ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ 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 ಆ ಥರ ಏನೋ ಎಲ್ಲ ಸರಿಯಾಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ, ಬಟ್ ನಿಮ್ಗೆ ಫೀಸ್ ಕೊಟ್ಟಕ್ಕಾಗಿಲ್ಲ, ಅಲ್ಲಿ ಅಲ್ಲಿ ನಿಮ್ಗೆ ಸೀಟ್ ಸಿಗ್ಲಿಲ್ಲ, ಅಥವಾ ನಿಮಗೆ ಪಕ್ಕ ಸೀಟು ಫೀಸುಗಳೆಲ್ಲ ಆಗುತ್ತೆ, ಲಾಸ್ಟ್ ಮಂಟಲ್ಲಿ ಏನಕ್ಕೆ ನಿಮ್ಗೆ ಸೀಟ್ ಸಿಗಲಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅಥವಾ ಏನೋ ಓದಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಅಲ್ಲೋದ್ರೆ ನಿಮಗೆ ಆ ಆಪ್ಷನ್ ಸಿಗಲ್ಲ, ಅನಿವಾರ್ಯವಾಗಿ ಬೇರೆ ಯಾವುದನ್ನೋ ಸೆಲೆಕ್ಟ್ ಮಾಡ್ಕೊಳ್ಬೇಕಾದಂತಹ, ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಅಥವಾ ಬೇರೆ ಯಾವುದೋ ಸಬ್ಜೆಕ್ಟ್ನ ತಗೊಳ್ಬೇಕಾದಂಥ ಪರಿಸ್ಥಿತಿ. ಸೊ ವಿದ್ಯಾಭ್ಯಾಸದ ವಿಚಾರದಲ್ಲಿ ಭಾರಿ ಏರುಪೇರು ಆಗುವ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗಿ ಓದೋಣ ಅನ್ಕೊಂಡಿರ್ತೀರ, ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ, ಲಾಸ್ಟ್ ಮೊಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಕೊರೋನಾ ಅಂತದೋ ಮತ್ತೊಂದೋ ಇನ್ನೊಂದು ಏನೋ ಒಂದು, ಒಟ್ಟು ಲಾಸ್ಟ್ ಮೊಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಅಥವಾ ಅಲ್ಲಿ ಐಡಿಯಾಗಳಲ್ಲಿ ಚೇಂಜ್ ಆಗ್ತಕ್ಕಂಥದ್ದು. ಹೋಗ್ಬೇಕು ಅಂದ್ಕೊಂಡು ದೇಶನೇ ಒಂದು, ಅಲ್ಲಿ ದೇಶ ಸಿಗಲ್ಲ ಅಂತ ಇನ್ನೊಂದು, ಇನ್ಯಾವ ದೇಶ ಇದೆ ಅಂತ ನೋಡಿ ಇನ್ನೊಂದು ಸ್ವಲ್ಪ ಟೈಮ್ ತಗೋ, ನಿಧಾನಕ್ಕೆ ಯೋಚನೆ ಮಾಡು, ಅಲ್ಲಿ ಇವಾಗ ಆಗ್ತಾ ಇಲ್ಲ ಏನೋ ಈ ಥರ ಒಂದಿಷ್ಟು. ವಿದ್ಯಾಭ್ಯಾಸ ವಿಚಾರದಲ್ಲಿ ಭಾರಿ ಏರ್ಪೇರು, ಬರೀ ಚಿಕ್ಕ ಏರ್ಪೇರಲ್ಲ, ಭಾರಿ ಏರುಪೇರು ಆಗುವಂತಹ ಸಾಧ್ಯತೆಗಳು ಇರ ಜಾಸ್ತಿ ಇದೆ. ಸೊ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆ ವಹಿಸಿ, ಈ ಚತುರ್ಗ್ರಹ ಯೋಗ ಇದೆಯಲ್ಲ ನಿಮ್ಮ ನಾಲ್ಕನೇ ಮನೆ ಚತುರ್ಗ್ರಹ ಯೋಗ, ಇದು ಕ್ರಿಯೇಟಿಂಗ್ ಟೆನ್ಷನ್ಸ್ ಅದೇ ಜಾಸ್ತಿ. ಎಲ್ಲ ಗ್ರಹಗಳಿಗೂ ಶಾಂತಿ ಆಗ್ಬೇಕು. ಯಾವ್ಯಾವ ನಾಲ್ಕು ಗ್ರಹಗಳು? ಗುರು, ಶನಿ, ರವಿ, ಬುಧ. ಆಮೇಲೆ ಆಕ್ಚುಲಿ ಮುಂದಿನ ತಿಂಗಳಿಗೆಲ್ಲ ಹೋಗೋದಷ್ಟು ಇನ್ನೂ ಮುಂದೆ ಆಗಿದೆ, ವರ್ಷ ಮಾಸಾಂತ್ಯಕ್ಕೆ ಬಂದುಬಿಟ್ರೆ, ಜನವರಿ ಅಂತ್ಯಕ್ಕೆ ಬಂದ್ಬಿಟ್ರೆ ಪಂಚಗ್ರಹ ಯೋಗವೂ ಆಗ್ಬಿಡ್ತದೆ ಆಮೇಲೆ ಆಮೇಲೆ ಇರಲಿ, ಅದು ಆಮೇಲೆ ಯೋಚನೆ ಮಾಡೋಣ. ಬಟ್ ಈ ಚತುರ್ಗ್ರಹ ಯೋಗ ಏನಿದೆಯಲ್ಲ, ಗುರು, ಶನಿ, ರವಿ, ಬುಧ, ಈ ನಾಲ್ಕು ಗ್ರಹಗಳಿಗೂ ಶಾಂತಿ ಹೋಮ್ಗಳಾಗಬೇಕು. December 30 ನಾವು ಮಾಡ್ತಾ ಇದ್ದೇವೆ, ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ನೀವು ತುಲಾರಾಶಿಯವರು. ಮಹಾಕಾಳ ಸರ್ಪ ಯೋಗ, ನಿಮ್ಮ ಧನಸ್ಥಾನ, ನಿಮ್ಮ ಎರಡನೇ ಮನೆಯಲ್ಲೇ ಕೂತ್ಕೊಂಡಿರ್ತದೆ ಕೇತು, ಅಲ್ಲಿಂದನೇ ಆರಂಭಗೊಳ್ತದೆ ಮಹಾಕಾಳ ಸರ್ಪ ಯೋಗ, ನಿಮ್ಮ ಧನಸ್ಥಾನದಿಂದ ಸ್ಟಾರ್ಟ್ ಆಗ್ತದದು, ಹಾಗೂ ನಿಮ್ಮ ಅಷ್ಟಮಕ್ಕೆ ಹೋಗಿ ನಿಂತ್ಕೊಳ್ತದೆ ಮಹಾಕಾಳ ಸರ್ಪ ಯೋಗ. ಸೊ ಆದ್ರಿಂದಾಗಿ ತುಲಾರಾಶಿಯವರು ಜಸ್ಟ್ ಅದರಿಂದ ಹೊರಗಡೆ ಇರ್ತೀರ, ದಯವಿಟ್ಟು ನೀವು ಇದ್ರ ಬಗ್ಗೆ ಕೇರ್ಫುಲ್ ವಹಿಸ್ಬೇಕು. ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನ December 30 ಮಾಡ್ತಾ ಇದ್ದೇವೆ. ಈ ಮಹಾಕಾಳ ಸರ್ಪ ಯೋಗದ ಯಾವುದೇ ನೆಗೆಟಿವ್ ಎಫೆಕ್ಟ್ಸ್ ತುಲಾರಾಶಿಯವರ ಮೇಲೆ ಬೀಳದೇ ಇರಲಿ ಅನ್ನತಕ್ಕಂತಹ ಕಾರಣದಿಂದಾಗಿ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋ ಮರಿಬೇಡಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ನಿಮ್ಮ ತುಲಾರಾಶಿ ಮತ್ತು ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ನೆಕ್ಸ್ಟ್ ನಾಲ್ಕನೇ ವಿಚಾರ, ಟ್ಯಾಕ್ಸ್ ರಿಲೇಟೆಡ್ ಎಚ್ಚರಿಕೆ. ನಾಲ್ಕನೇ ಎಚ್ಚರಿಕೆ, ಟ್ಯಾಕ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್,
ನಾನು ಇವಾಗ ಸರ್ಕಾರ ಈ ಕೊರೋನಾ ಇದು ಅಂತ ಎಷ್ಟೋ ಅವಕಾಶಗಳು ಕೊಟ್ಟಿತ್ತು ಹಿಂದೆ, ಅದನ್ನು ಮೀರಿ ನಿಮಗೆ ಏನೋ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನೀವು ಎಷ್ಟು ಟ್ಯಾಕ್ಸ್ ಅಲ್ಲಿ ಎಡವಟ್ಟುಗಳು ಮಾಡಿಕೊಂಡಿರತಕ್ಕಂಥ ಸಾಧ್ಯತೆಗಳು ನೋಡಿ. ಸೊ ದಯವಿಟ್ಟು ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಏನೇನು ಮಾಡೋಕ್ಕಾಗ್ತದೆ, ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಅನ್ನ ಸಂಕಲ್ಪ ಏನೋ ಅವ್ರನ್ನ ಏನೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಎಲ್ಲ ಕರೆಕ್ಟ್ ಆಗಿದಾವ, ಇನ್ನೇನಾರ ಫೈಲ್ ಮಾಡ್ಬೇಕಾ ಅಥವಾ ಏನಾರ ಬಿಟ್ಟೋಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಟ್ಯಾಕ್ಸ್ ರಿಲೇಟೆಡ್ ಆಗಿ ತುಂಬಾ ಸಮಸ್ಯೆಗಳಾಗತಕ್ಕಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ದೊಡ್ಡವರಿಗೆ ದೊಡ್ಡದು, ಚಿಕ್ಕವನು ಸರ್ ನಾನೇನು ನನಗೇನು ಪ್ರಾಬ್ಲಮ್ ಇಲ್ವಲ್ಲ, ನಾವೇ ಅಂತ ಟ್ಯಾಕ್ಸ್ ಏನು ಕಟ್ಟೋಲ್ಲ ಸರ್ ಅಂದ್ರೆ ಪ್ಯಾನ್ ಕಾರ್ಡಿನ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ತೀರ, ಪ್ಯಾನ್ ಕಾರ್ಡ್ ಕಳೆದೋಯ್ತೋ ಅಥವಾ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡಿದೀನಿ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯೋ, ಅಥವಾ ಸಿಬಿಲ್ ಪ್ರಾಬ್ಲಮ್, ಸಿಬಿಲ್ ಪ್ರಾಬ್ಲಮ್ ಬಂದ್ಬಿಡ್ತು ಹೊಸದಾಗಿ ಸಮಸ್ಯೆ ಗೊತ್ತೇ ಇರಲ್ಲ ನಿಮ್ಗೆ ಸಿಬಿಲ್ ಪ್ರಾಬ್ಲಮ್ ಆಗಿದೆ ಅಂತ, ಈಗ ಕಂಡುಬಿಟ್ರಿ ದೃಷ್ಟಿ ಈಗ ಅಯ್ಯೋ ಅಯ್ಯೋ ಇಷ್ಟೇ ಸಿಬಿಲ್ ಪ್ರಾಬ್ಲಮ್ ಮಾಡಿದೇನೆಂದು ಅಂತ. ಸೊ ಈ ಥರದೆಲ್ಲ ಸಮಸ್ಯೆಗಳಾಗತಕ್ಕಂಥ ಪ್ರಾಬ್ಲಮ್ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಹೇಳ್ತೀನಿ ಆರ್ಥಿಕ ವಿಚಾರವಾಗಿ ತುಲಾರಾಶಿಯವರ ಎಲ್ಲ ಜನವರಿ ತಿಂಗಳ ಆರ್ಥಿಕ ಬಾಧೆಗಳ ಪರಿಹಾರವಾಗಿ ಒಳ್ಳೆ ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಒಂದು ಯಂತ್ರವನ್ನ ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡಲಾಗ್ತದೆ. ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಮಹಾಲಕ್ಷ್ಮಿ ಯಂತ್ರ, ಇಷ್ಟು ದೊಡ್ಡ ಯಂತ್ರ ಕಳಿಸ್ಕೊಡಲ್ಲ, ಚಿಕ್ಕದು ಕಳಿಸ್ಕೊಡ್ತೇವೆ, ಸ್ವಲ್ಪ ಈಸಿ ಆಗಿರಬೇಕು ನಿಮಗೆ ಕ್ಯಾರಿ ಮಾಡಲಿಕ್ಕೆ ಈಸಿ ಆಗಿರಬೇಕು ಅಂತೇಳಿ ಕಾರಣದಿಂದಾಗಿ. ಸೊ ನಾವು ಈ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಒಂದು ಮಹಾಲಕ್ಷ್ಮಿ ಯಂತ್ರವನ್ನು ನಿಮಗೆ ಕಳಿಸ್ಕೊಡ್ತಕ್ಕಂಥ ಚಿಕ್ಕದು, ನೀವು ಹ್ಯಾಂಡ್ ಬ್ಯಾಗಲ್ಲಿ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೋಬಹುದು, ಗಂಡಸರು ಮೇಗಡೆ ಪಾಕೆಟಲ್ಲಿ ಇಟ್ಕೋಬಹುದು, ಆ ಥರ ಒಂದು ಚಿಕ್ಕ ಸೈಜಿಂದು ಇಷ್ಟು ದೊಡ್ಡದು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅಂತ ಹೇಳಿ ದೊಡ್ಡದು ಹಿಡಿತಾ ಇದ್ದೀನಿ ಅಷ್ಟೇ, ಉದಾಹರಣೆಗೆ ಕೊಟ್ಟು ತೋರಿಸ್ತಾರದಷ್ಟೇ ಇದನ್ನು. ಸೊ ಈ ಒಂದು ಮಹಾಲಕ್ಷ್ಮಿ ಯಂತ್ರವನ್ನು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಮಹಾಲಕ್ಷ್ಮಿ ಯಂತ್ರವನ್ನು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥದ್ದು ನೋಡಿ ಇಷ್ಟೆಲ್ಲ ಹೋಮಗಳಾಗ್ತದೆ. ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮ, ನವಗ್ರಹ ಇತ್ಯಾದಿ ಎಲ್ಲ ಚತುರ್ಗ್ರಹ ನವಗ್ರಹಗಳ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಆಗ್ತಾ ಇದೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋಕ್ಕೆ ಮರಿಬೇಡಿ. ಇನ್ನು ಐದನೇ ಎಚ್ಚರಿಕೆ ಏನಪ್ಪ ತುಲಾರಾಶಿಯವರಿಗೆ, ಐದನೇ ಎಚ್ಚರಿಕೆ ಏನಪ್ಪ ಅಂತಂದರೆ ಉದ್ಯೋಗ ಸ್ಥಳದಲ್ಲಿ ಏನು ಬೇಕಾದರೂ ಅನಿರೀಕ್ಷಿತವಾದಂತಹ ಘಟನೆಗಳು ಘಟಿಸಬಹುದು. ಯಾಕೆಂದರೆ ಈ ಚತುರ್ಗ್ರಹ ಯೋಗ ಇದೆಯಲ್ಲ, ಈ ನಾಲ್ಕು ಗ್ರಹಗಳೇನು ಸೇರ್ತಾ ಇದೆಯಲ್ಲ, ಈ ನಾಲ್ಕು ಗ್ರಹಗಳಲ್ಲಿ ಏನಾಗಿದೆ, ರವಿ ನಾಲ್ಕನೇ ಮನೆ ನಿಮ್ಮ ಚತುರ್ಥಕ್ಕೆ ಬಂದಾಗ ಅಲ್ಲಿ ಶನಿ ಆಲ್ರೆಡಿ ಇದ್ದಾನೆ, ಶನಿಗೆ ರವಿಗೆ ಪರಸ್ಪರ ವೈರತ್ವ, ಅಲ್ಲಿ ಗುರು ಇದ್ದಾನೆ, ಮಾಸಾಂತ್ಯಕ್ಕೆ ಅಲ್ಲಿ ಶುಕ್ರ ಹೋಗ್ತಾನೆ, ಬೇಡ ಈಗಲೇ ಬುಧ ಹೋಗ್ತಾನೆ, ಬುಧನಿಗೆ ಗುರುವಿಗೆ ವೈರತ್ವ, ಪರಸ್ಪರ ವೈರಿ ಗ್ರಹಗಳು ನಿಮ್ಮ ಕರ್ಮಸ್ಥಾನವನ್ನು ಸಂಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರುತ್ತೆ. ಅದಿರ್ತಕ್ಕಂಥ ಮಕರ ರಾಶಿಯಿಂದ ಕರ್ಕಾಟಕವನ್ನು ಪೂರ್ಣ ದೃಷ್ಟಿಯಿಂದ ನಾಲ್ಕು ಗ್ರಹಗಳು ನೋಡ್ತಾ ಇರ್ತವೆ, ಪರಸ್ಪರ ವೈರಿ ಗ್ರಹಗಳು ಚತುರ್ಥದಲ್ಲಿದ್ದು ಕರ್ಮಸ್ಥಾನವನ್ನು ನೋಡಬೇಕಾದ್ರೆ ನಿಮ್ಮ ಉದ್ಯೋಗ ಸ್ಥಾನಕವನ್ನು ನೋಡ್ತಾ ಇದೆ. ಸೊ ಉದ್ಯೋಗ ಸ್ಥಳದಲ್ಲಿ ಸಡನ್ ಆಗಿ ಏನು ಬೇಕಾದರೂ ಅನಿರೀಕ್ಷಿತವಾದ ಘಟನೆ ನಡೀಬೋದು. ಸೊ ಅದಕ್ಕೆ ನೀವು ಪ್ರಿಪೇರ್ಡ್, ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು. ಒಳ್ಳೇದಾಯ್ತಾ ಒಳ್ಳೇದಾಗಲಿ ಬಿಡಿ, ಅಕಸ್ಮಾತ್ ನೆಗೆಟಿವ್ ಆಗದೇ ಇರಲಿ ಅಂತ ಏನು ಸ್ವಲ್ಪ ದೇವತಾರಾಧನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಜಾಬ್ ರಿಸೈನ್ ಮಾಡಲಿಕ್ಕೆ ನೀವು ಮನ್ಸು ಮಾಡಿಬಿಡ್ಬೋದು, ಅಥವಾ ಅವ್ರುಗಳೇ ಇಂಥ ಜನ ಕಟ್ ಮಾಡ್ರಿ ಕೆಲಸದಿಂದ ತೆಗೆದಾಕ್ರಿ, ಅಷ್ಟು ಜನ ನಾವು ಇನ್ನು ಇದನ್ನ ಕಡಿಮೆ ಮಾಡಿ, ಏನ ಸ್ಟಾಫ್ನ ಕಡಿಮೆ ಮಾಡ್ತಾ ಇದ್ದೀವಿ, ಏನೋ ಕಟಿಂಗು ಏನೋ ಏನಿರ್ತಕ್ಕಂಥದ್ದು, ಅಥವಾ ಅಲ್ಲೇ ಏನೋ ಸ್ವಲ್ಪ ರಾಜಕೀಯ ಬೆಳವಣಿಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ತುಲಾರಾಶಿಯವರಾಗಿದ್ದು ನಿಮ್ಮ ಕಂಪನಿಯಲ್ಲಿ ಏನಾದ್ರೂ ಎಲೆಕ್ಷನ್ಗಳಾಗ್ತಾವಲ್ಲ ಅಂತ ಹೇಳ್ತೀವಿ, ನಿಮ್ಮ ಒಂದು ಇದೆಲ್ಲ ಇರ್ತಾರಲ್ಲ ಕಮ್ಯುನಿಟಿ ಕೆಲಸಗಾರರಲ್ಲಿ ಮತ್ತೆ ಎಲೆಕ್ಷನ್ ಆಗಿರ್ತಕ್ಕಂಥದ್ದು, ಅಂಥ ಕಡೆ ಅಂತ ಅಂತಹ ಸಂದರ್ಭಗಳಿದ್ರೆ ನೀವು ಬಹಳ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ನಡೀತಕ್ಕಂಥ ಒಳ ರಾಜಕೀಯಗಳಿಗೆ ನೀವು ಬಲಿಯಾಗುವ ಸಾಧ್ಯತೆಗಳಿದೆ. ಅವರವರ ರಾಜಕೀಯ ಏನೇನೋ ಮಾಡಿಕೊಂಡು ನಿಮ್ಮನ್ನು ಸಿಗಾಕ ತಂದಿಟ್ಬಿಡೋದು ಸಮಸ್ಯೆಯನ್ನು. ಆಫೀಸಲ್ಲಿ ನೀವು ಮೇನ್ ಆಗಿರಲಿ, ಆಫೀಸಲ್ಲಿ ನೀವು ಮಧ್ಯದಲ್ಲಿರಲಿ, ಆಫೀಸಲ್ಲಿ ನೀವು ಕೆಳಭಾಗದಲ್ಲಿರಲಿ, ಅಂದರೆ ಲೋವರ್ ಪೊಸಿಷನ್ ಇರಲಿ, ಯಾವುದೇ ಪೊಸಿಷನ್ ಇರಲಿ, ಅವರವ್ರದ್ದೆಲ್ಲ ರಾಜಕೀಯಕ್ಕೆ ಬಲಿಯಾದವ್ರು ಯಾರು, ನೀವು ತುಲಾರಾಶಿಯವರು, ನೀವು ಸಿಗಾಕಂತೀರ. ಸಿಗಾಕಂದ್ರೆ ನೀವು ತಪ್ಪು ಮಾಡಿ ಸಿಗಾಕಳಂತಲ್ಲ, ನೀವು ತಪ್ಪು ಮಾಡ್ತಿದ್ರು ನಿಮ್ದೇ ತಪ್ಪು ಅಂದ್ಬಿಡೋದು, ಏ ಇವನೇ ಇವಳೇ ಅಂದ್ಕೊಂಡು ನಿಮ್ಮನ್ನು ಮಧ್ಯದಲ್ಲಿ ಇಟ್ಬಿಡೋದು. ಸೊ ಭಾಳ ಎಚ್ಚರಿಕೆಯಿಂದ ಇರಿ. ಒಳ್ಳೇದಾಯಿತು ಈ ಚತುರ್ಗ್ರಹ ದೃಷ್ಟಿಯಿಂದ ನಿಮಗೆ ಒಳ್ಳೇದಾಯಿತು ಅಂದರೆ ಸೂಪರ್, ಒಳ್ಳೇದಾಗಲಿ, ಆದರೆ ಸಮಸ್ಯೆ ಆಗದೇ ಇರಲಿ. ಅದರಿಂದ ಈ ಚತುರ್ಗ್ರಹ ಶಾಂತಿ, ಈ ನಾಲ್ಕು ಗ್ರಹಗಳಿಗೆ ಶಾಂತಿ ಹೋಮ ಬಹಳ ಮುಖ್ಯ, ನಾಗಾರಾಧನೆ ಬಹಳ ಮುಖ್ಯ. ಆದ್ದರಿಂದಾಗಿ ಇದೆಲ್ಲ ಹೋಮಗಳನ್ನು December 30 ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋಕೆ ಮರಿಬೇಡಿ. ಯಾರು ತುಲಾರಾಶಿಯವರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಗೋತ್ರ ಗೊತ್ತಿದ್ರು ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ತುಲಾರಾಶಿಯವರ ರಾಶಿ ಹಾಗೂ ನಿಮ್ಮ ವಿಳಾಸನ ವಾಟ್ಸಪ್ ಮಾಡಿಬಿಡಿ. ಇನ್ನು ಆರನೆಯ ಎಚ್ಚರಿಕೆ ಏನಪ್ಪಾ ಅಂತಂದರೆ ತುಲಾರಾಶಿಯವರಿಗೆ ಸಂಯಮ ಬೇಕು, ಬಿಸ್ನೆಸ್
ಅಥವಾ ಯಾವುದೇ ವಿಚಾರದಲ್ಲಾಗಲಿ ನಿಮಗೆ ಲಾಭಾಂಶ ನಿಮಗೆ ಕೈ ಬರುವಂತಹ ವಿಚಾರದಲ್ಲಿ ಬಹಳ ತಾಳ್ಮೆ ಬೇಕು, ಬರೋದಿಲ್ಲ ಅಂತ ಕಂಡುಬರ್ತಾ ಇದೆ. ವ್ಯಾಪಾರದಲ್ಲಾಗಲಿ ಬೇರೆ ಯಾವುದೇ ವಿಚಾರದಲ್ಲಾಗಲಿ ಪ್ರಾಫಿಟ್ ಅಥವಾ ಲಾಭ ಅಂತಕ್ಕಂಥದ್ದು ನಿಮಗೆ ಕಣ್ಣಿಗೆ ಕಾಣುತ್ತೆ, ಕೈಗೆ ಮಾತ್ರ ಸಿಗಲ್ಲ. ಸರ್ ಪ್ರಾಫಿಟ್ ಆಗಿದೆ ಸರ್, ಹಾಗಂತ ಲಿಕ್ವಿಡ್ ಕ್ಯಾಶ್ ಕೈಗೆ ಬಂದಿಲ್ಲ ಸರ್. ಪ್ರಾಫಿಟ್ ಆಗಿದೆ ಸರ್, ಅದೇನೋ ಪ್ರಾಫಿಟ್ ಆಗಿ ಲಾಸ್ ಆಗಿಲ್ಲ ಸರ್. ಹಾಗಂತ ಎಲ್ಲಪ್ಪ ಏನು ಪ್ರಾಫಿಟ್ ಎಷ್ಟು ಪ್ರಾಫಿಟ್ ತೋರಿಸ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ ಸರ್, ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ನಿಮಗೆ. ಅದನ್ನು ಬಿಡಿಸಿ ವಿವರಿಸಿ ನಿಮಗೆ ತಿಳಿಸ್ಲಿಕ್ಕೆ ಆಗದೆ ಇರೋ ರೀತಿಯಲ್ಲಾಗುತ್ತೆ. ನಿಮ್ಮ ಲಾಭಾಂಶ ಆರ್ಥಿಕ ಲಾಭಾಂಶ ಇರಬಹುದು, ಬೇರೆ ಯಾವ ರೀತಿಯಲ್ಲಿ ಲಾಭ ಆಗಿರಬಹುದು, ನಿಮಗೆ ಅದು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗೋದಿಲ್ಲ. ನೋಡಿ ಕಾಣ ಸ್ವಲ್ಪ ದೋಷ ಎಂತೆಂಥ ಆಟಗಳನ್ನು ಆಡ್ಬಿಡುತ್ತೆ. ಧನಸ್ಥಾನದಲ್ಲಿ ಇದ್ದುಬಿಟ್ಟು ಕೇತು ಬಹಳ ಬಹಳ ಆಟಗಳನ್ನು ಆಡ್ತಕ್ಕಂಥದ್ದು. ಇಲ್ಲಿ ಕೇತುವಿನ ಆರಾಧನೆ ಹಾಗೂ ಶುಕ್ರನ ಆರಾಧನೆ, ಧನಾಧಿಪತಿಯ ಆರಾಧನೆ, ಕುಜನ ಆರಾಧನೆ ಎಲ್ಲ ಮಾಡಿಕೊಂಡಾಗ ತುಲಾರಾಶ ಅನುಕೂಲ ಆಗುತ್ತೆ. ತುಂಬ ಸಮಸ್ಯೆ ಇದೆ ಅಂತ ಅಲ್ಲ, ನಿಮಗೆ ಆರ್ಥಿಕ ಸಹಾಯಗಳು ಸಿಗುತ್ತೆ, ಮುಂದೆ ಹೇಳ್ತೇನೆ ನಾನು ಶುಭ ವಿಚಾರಗಳಲ್ಲಿ. ಆದರೆ ಕಣ್ಣಿಗೆ ಕಾಣ ಸರ್, ಕೈಗೆ ಸಿಗ್ತಾ ಇಲ್ಲ ಅಂದ್ರೆ ಏನು ಪ್ರಯೋಜನ ಸರ್? ಒಳ್ಳೆ ಪ್ರಾಫಿಟ್ ಅಲ್ಲೋಯ್ತು ಸರ್, ಚೆಕ್ ಕೊಟ್ಟಿದ್ದಾರೆ, ಡೇಟಾ ಡೇಟು ಒಂದು 3 ತಿಂಗಳು ಬಿಟ್ಟು ಡೇಟ್ ಹಾಕಿ ಕೊಟ್ಟಿದ್ದಾರೆ, ಪ್ರಯೋಜನ ಏನು ಬಂತು? ಕೈ ಬರಲಿಲ್ಲ, ಪ್ರಾಫಿಟ್ ಅಲ್ಲೇ ಹೋಯ್ತು. ಇನ್ನಷ್ಟು ವೆಯ್ಟ್ ಮಾಡಿ ಆ ಚೆಕ್ ಪ್ರೊಡ್ಯೂಸ್ ಮಾಡಿ ಅದು ಏನೋ ಆ ಚೆಕ್ ಬೌನ್ಸ್ ಆಗದೇನೆ ಅದು ನಿಮಗೆ ಕ್ಯಾಶ್ ಆಗಿ ಇನ್ಯಾವ ಕಾಲಕ್ಕೆ? ಅದು ಕಣ್ಣಿಗೆ ಕಂಡರೂ ಕೈಗೆ ಸಿಗೋದಿಲ್ಲ. ಆರ್ಥಿಕ ವಿಚಾರ ಅದಕ್ಕೆ ಹೇಳೋದು ಸೌಭಾಗ್ಯ ಲಕ್ಷ್ಮಿ ಹೋಮ, ಕಲಿಯುಗದಲ್ಲಿ ನಾಗಾರಾಧನೆ ಆರ್ಥಿಕವಾಗಿ ನಿಮ್ಮನ್ನು ಸದೃಢಗೊಳಿಸ್ತದೆ. ಆದ್ದರಿಂದಾಗಿ ಆಶ್ಲೇಷ ಬಲಿ ಪೂಜೆ ಸಹಿತ ಸೌಭಾಗ್ಯ ಲಕ್ಷ್ಮಿ ಹೋಮ, ಆಶ್ಲೇಷ ಬಲಿ ಪೂಜೆ ಮಾಡಿ ನಿಮಗೊಂದು ಅರ್ಶನ ಕಳಿಸ್ಕೊಡ್ತೇವೆ. ಆ ಅರಿಶಿನವನ್ನು ನೀವು ಡೈಲಿ ಹಣೆಗೆ ಹಚ್ಕೊಳ್ಳಿ, ಹೋಮದ ಭಸ್ಮವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಯಾರೋ ನೀವು ತುಲಾರಾಶಿಯವರು, ಖಂಡಿತವಾಗಿ ಒಳ್ಳೇದಾಗ್ತದೆ. ಯಾಕೆ ನಾವು ಯಾವುದು ಡುಪ್ಲಿಕೇಟ್ ಅರ್ಶನ ಕಳಿಸಲ್ಲ, ಒರಿಜಿನಲ್ ರೈತನಿಂದಲೇ ಖರೀದಿ ಮಾಡಿ, ಡೈರೆಕ್ಟ್ ಯಾವುದೇ ಮಾರ್ಕೆಟ್ಗೆ ಹೋಗೋದಿಲ್ಲ, ರೈತನಿಂದ ಖರೀದಿ ಮಾಡಿದಂಥ ಅರಿಶಿನವನ್ನು ನಾವು ಪೂಜೆಯಲ್ಲಿ ಬಳಸಿ ಅದನ್ನೇ ನಾವು ನಿಮಗೆ ಪ್ರಸಾದ ರೂಪಕವಾಗಿ ಕಳಿಸ್ಕೊಡ್ತಕ್ಕಂಥದ್ದು. ನಾನು ಯಾವುದೇ ಏನೋ ಪೂಜೆಯಲ್ಲಿ ಯಾವುದೇ ಡುಪ್ಲಿಕೇಟ್ನ ನಾವು ಬಳಸೋದೇ ಇಲ್ಲ. ನಾವು ಅತ್ಯಂತ ಶುದ್ಧವಾಗಿರಬೇಕು. ನನಗೆ ನಂದಿನಿ ತುಪ್ಪ ಬಿಟ್ಟು ಬೇರೆ ತುಪ್ಪವನ್ನು ಬಳಸಲ್ಲ ನಾವು ಹೋಮಕ್ಕೆ. ಆಯ್ತಲ್ವೇ, ಪ್ರೈವೇಟ್ ಕಂಪ್ನಿಯೇ ಬಳಸಿ ನಂಬಲ್ಲ ನಾವು. ಯಾಕೆ? ನಂದಿನಿ ಗೊತ್ತು, ಅದಕ್ಕೆ ಒಳ್ಳೆ ಕರೆಕ್ಟಾಗಿ ಹಾಲು ಬರುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಬಹಳ ವಿಚಾರಗಳಿದೆ, ಎಲ್ಲೆಲ್ಲೂ ವಿಷಯಾಂತರ ಆಗ್ಬಿಡುತ್ತೆ ಆಮೇಲೆ. ಓಕೆ, ಸೊ ಹೋಮಗಳು ನಿಮಗೆ ಬಹಳ ಸಹಾಯಕಾರಿ. ಈ ಒಂದು ಸೌಭಾಗ್ಯ ಲಕ್ಷ್ಮಿ ಹೋಮ ಆರ್ಥಿಕ ವಿಚಾರಗಳಲ್ಲಿ ನೆನ್ಪಿಟ್ಕೊಳ್ಳಿ. ವ್ಯಾಪಾರದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ. ಅರ್ಧಾಷ್ಟಮ ಶನಿಯು ನಿಮಗೆ ತೊಂದರೆ ಕೊಡ್ತದೆ ವ್ಯಾಪಾರದಲ್ಲಿ. ಅದರಿಂದ ಸಾಲದ ಕೂಪಕ್ಕೆ ನೀವು ಸಿಗಾಕೊಳ್ಬಾರ್ದು, ಅಥವಾ ಯಾರಿಗೋ ಸಾಲ ಕೊಟ್ಬಿಟ್ಟು ಬಿಸ್ನೆಸ್ನಲ್ಲಿ ನೀವು ಸಹ ಪ್ರಾಬ್ಲಮ್ನ ಅನುಭವಿಸಬಾರ್ದು. ಶುಭ ವಿಚಾರಗಳು ವಿಚಾರಕ್ಕೆ ಬಂದ್ಬಿಡ್ತೀನಿ. ಶುಭ ವಿಚಾರದಲ್ಲೂ ಇದೆಯಪ್ಪ, ಶುಭ ವಿಚಾರ ಇದೆ ನಿಮಗೆ. ಏನು ವಿಚಾರ ಇದೆ ಅಂದರೆ ಭೂಮಿ ಖರೀದಿ ಯೋಗ ಇದೆ, ಒಳ್ಳೆ ಭೂಮಿ ಖರೀದಿ ಯೋಗ ಇದೆ, ಒಳ್ಳೆ ಜಾಗ ಇದ್ರೆ. ಅದರಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ದುಡ್ಡಿಲ್ಲ ಅಂದರೆ ನಿಮ್ಗೆ ಯಾರು ಪಾರ್ಟ್ನರ್ ಥರ ಸಿಗ್ತಾರೆ, ಅಥವಾ ಸ್ನೇಹಿತ ಸಿಗ್ತಾನೆ, ಏ ನಾನು ನೀನು ಸೇರಿಬಿಟ್ಟು ಖರೀದಿ ಮಾಡೋಣ, ಯಾವುದೋ ಒಂದು ಜಾಗ ಇದೆ ಬಾಸ್, ಯಾವುದೋ ಒಂದು ಒಳ್ಳೆ ಸೈಟ್ ಇದೆ, ಒಂದಿಷ್ಟು ಒಂದು 30 ಲಕ್ಷ ಹೇಳ್ತಾ ಇದ್ದಾರೆ, ಅಥವಾ 15 ಲಕ್ಷ ಹೇಳ್ತಾ ಇದ್ದಾರೆ, ಅಂತ ಅಷ್ಟು ದುಡ್ಡಿಲ್ಲ, ಅಥವಾ ಸದ್ಯ ಒಂದು ಅರ್ಧ ದುಡ್ಡಿದೆ, ಒಂದು 15 ಲಕ್ಷ ಇದೆ, ಅಥವಾ ಒಂದು 7 ಲಕ್ಷ ಇದೆ, ಅಂದರೆ ನಿಮ್ಮ ಅಲ್ಲಿ ಏನು ಹೇಳ್ತಾರೆ ಅದು ಅರ್ಧ ದುಡ್ಡಿದೆ ನನಗೆ, ಲೋನ್ ಮೇಲೆ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ, ಏನು ಮಾಡೋದು? ಏ ಆತಗೋಣ, ನಾನು ಒಂದು ಸ್ವಲ್ಪ ದುಡ್ಡು ಹಾಕ್ತೀನಿ, ನಿಮ್ಮ ಸ್ನೇಹಿತ ಹೇಳ್ತಾನೆ ನಾನು ದುಡ್ಡು ಹಾಕ್ತೀನಿ, ನಾನು ಅರ್ಧ ಹಾಕ್ತೀನಿ ನೀನು ಅರ್ಧ ಹಾಕು, ಇಬ್ಬರು ಸೇರಿ ತಗೊಳ್ಳೋಣ, ಆಮೇಲೆ ನಿನಗೆ ಬೇಕಾದ್ರೆ ನೀನು ಇಟ್ಕೋ ಅಥವಾ ನನಗೆ ಬೇಕಾ ನಾ ಇಟ್ಕೊಂತೀನಿ, ನಿನಗೆ ದುಡ್ಡು ಕೊಡ್ತೀನಿ, ಪ್ರಾಫಿಟ್. ಸೊ ಪ್ರಾಫಿಟ್ ಇಲ್ಲ, ಬೇಡ ಇಬ್ಬರು ಅರ್ಧ ಅರ್ಧ ಹಂಚ್ಕೊಂಬೋಣ ಜಾಗನ, ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇದೆ ಜಾಗ, ಆದ್ದರಿಂದ ಇಬ್ಬರು ಹಂಚ್ಕೊಂಬೋಣ, ನಾಳೆ ಇಬ್ಬರು ಒಂದು ಅರ್ಧ ಅರ್ಧ ಸೈಟಲ್ಲಿ ಮನೆ ಕಟ್ಕೊಳ್ಳೋಣ. ಸೊ ಈ ಥರ ಸ್ನೇಹಿತ ಸಹಾಯ ಮಾಡಬಹುದು, ಅಥವಾ ಕೆಲವರಿಗೆ ಏನಾಗುತ್ತೆ ಅಂತಂದರೆ ತವರು ಮನೆಯಿಂದ ದುಡ್ಡು ಬರ್ತಕ್ಕಂಥದ್ದು, ಅಂದರೆ ಸಾಮಾನ್ಯವಾಗಿ ಇದು ಗಂಡಸರಿಗೆ ಅಪ್ಲೈ ಆಗುತ್ತೆ. ಅಂದರೆ ತವರು ಮನೆ ಅಂದರೆ ಹೆಂಡತಿ ಅಂದರೆ ಮಾವನ ಮನೆ, ಸಾರಿ, ಹೆಂಡತಿಯ ಅಪ್ಪ ಅಥವಾ ಹೆಂಡತಿಯ ಅಮ್ಮ ಸೈಟ್ ತೊಗೊಳ್ತೀರಾಳಿ ಅಂದಿರಿ, ಓಕೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಬೇಕಾದ್ರೆ ಕೊಡ್ತೀವಿ ನಿಮಗೆ, ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಮಾವ ನಿಮ್ಗೆ ಒಂದಿಷ್ಟು ದುಡ್ಡು ಕೊಡುವ ಸಾಧ್ಯತೆ ಇದೆ, ಆರ್ಥಿಕ ಸಹಾಯ. ಕೆಲವರು ಹೇಳ್ತಾರೆ ಅಯ್ಯೋ ಮಾವಂದಿರತ್ತಲ್ಲ ಕಾಸು ಇಸ್ಕೊಬಾರ್ದಪ್ಪ, ಏ ಮರ್ಯಾದೆ ಇರಲ್ಲ, ಆ ಥರದವ್ರನ್ನ ನಾನು ಬಹಳ ಇಷ್ಟಪಡ್ತೀನಿ, ಆ ಥರದವ್ರು ನಾನು ಬಹಳ ಇಷ್ಟಪಡ್ತೀನಿ. ಯಾಕೆ ಅಂತ ಪಾಪ ಅವ್ರಿಗೆ ಸಾಕಿರೋ ಮಗಳನ್ನ ಎತ್ತು ನಿಮಗೆ ಕೊಟ್ಟಿದ್ದಲ್ಲದೆ ಮೇಲಿಂದ ದುಡ್ಡು ಕೊಡು ಎಲ್ಲ ಕೊಡು ಅಂದರೆ ಏನು ಸರಿ ಅಲ್ಲ, ಯಾವಾಗಲೂ ಹಿಂಗಿರ್ಬೇಕು ನಾವು ಕಿಂಗ್ ಥರ. ಓಕೆ, ಒಳ್ಳೆ ಇರ್ತದೆ, ಏನು ತೊಂದರೆ ಇಲ್ಲ, ಸಹಾಯ ಪಡಿಬಾರ್ದು ಅಂತೇನಿಲ್ಲ, ಅವ್ರು ಪಾಪ ಪ್ರೀತಿಯಿಂದ ಕೊಟ್ಟರೆ ನೀವು ವಾಪಸ್ ರಿಟರ್ನ್ ಮಾಡಿದ್ರಲ್ಲೇನೇ ಇದಿಲ್ಲ, ಒಳ್ಳೆಯದೇ. ನಾನು ಹೇಳ್ತಿರೋದು ಅವಕಾಶ ಇರ್ತದೆ ಅಂತ, ಆ ಕಡೆಯಿಂದನೂ ಒಂದು ಸಹಾಯದ ಅವಕಾಶ, ಒಂದು ಸಾಧ್ಯತೆ ಇದೆ. ನೆಕ್ಸ್ಟ್, ಓಕೆ ಸರ್, ನೆಕ್ಸ್ಟ್ ಮುಂದೆ ಎರಡನೇ ಶುಭ ವಿಚಾರ ಏನಪ್ಪ ಅಂತಂದರೆ ತುಲಾರಾಶಿಯವರು ಸರ್ ಗುರುಬಲ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮದುವೆ ಆಗಿಲ್ಲ ಸರ್, ಏನು ವಿಚಾರ ಹೆಂಗೆ ಅಂತಂದರೆ ಒಂದು ಲೈಟಾಗಿ ಒಂದು ಚಾನ್ಸ್ ಇದೆ ನಿಮಗೆ, ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದಾಗಿ ಒಂದು ಲೈಟಾಗಿ ಒಂದು ಚಾನ್ಸ್ ಇದೆ ವಿವಾಹಕ್ಕೆ.
ಗುರುಬಲ ಎಲ್ಲ ಏನಿಲ್ಲ, ಬಟ್ ಆದ್ರೂ ಒಂದು ಒಂದು ಲೈಟ್ ಆಗಿ ಒಂದು ಸಾಧ್ಯತೆ ಇದೆ. ಸೊ ನೀವು ಈಗ ಫಿಕ್ಸ್ ಮಾಡ್ಕೊಂಡ್ರೆ ಮುಂದಿನ ಏಪ್ರಿಲ್ ನಂತರ ನಿಮ್ಮ ಮದುವೆಗಳು ಮಾಡ್ಕೋಬಹುದು. ಸೊ ಅದರಿಂದಾಗಿ ನೋಡಿ, ಪ್ರಯತ್ನ ಮಾಡಿ, ಅವಿವಾಹಿತರಿಗೆ ಪ್ರಯತ್ನಿಸಿದ್ರೆ ಒಂದು ಶುಭ ಫಲ ಅಂತ ಕಂಡು ಬರ್ತಾ ಇದೆ. ಅಲ್ಲಿಯೂ ಕುಜಶಾಂತಿ ಆಗಬೇಕು. ಕುಜಶಾಂತಿ ನಾವು ಮಾಡ್ತಾ ಇದ್ದೇವೆ, ನಾಗಾರಾಧನೆ, ಕುಜಶಾಂತಿ ಹೋಮ ಎಲ್ಲದೂ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ನೋಡಿ, ಬರೀ ವಿವಾಹ ಅಷ್ಟೇ ಅಲ್ಲ, ನಾನು ನಿಮಗೆ ಹೇಳ್ತೇನೆ, ಸಂತಾನ ವಿಚಾರ ಸಮಸ್ಯೆ ಇದ್ರೆ, ತುಲಾರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರ, ಸಂತಾನ ಆಗ್ತಾ ಇಲ್ಲ ಅಂತ ಆದ್ರೆ, ಅಥವಾ ಮಕ್ಕಳಾಗಿದೆ ಸರ್, ಮಕ್ಕಳ ಆರೋಗ್ಯ ಬಗ್ಗೆ ಸ್ವಲ್ಪ ಟೆನ್ಷನ್ ಇದೆ ಅಂತ ಆದ್ರೆ, ಅಥವಾ ಸರ್ ನಮ್ಮ ಮಕ್ಕಳಿದ್ದಾರೆ ಸರ್, ನಾವು ತುಲಾರಾಶಿಯವರು, ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಟೆನ್ಷನ್ ಆಗ್ಬಿಟ್ಟಿದೆ ಸರ್, ಅಥವಾ ಮಕ್ಕಳ ಬಗ್ಗೆ ಏನೇ ಟೆನ್ಷನ್ ಇರಲಿ, ಅಥವಾ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ನಿಮಗೆ ನಿಮ್ಮ ಮಕ್ಕಳಿಗೆ ನೀವು ತುಲಾರಾಶಿಯ ಹಿರಿಯ ನಾಗರಿಕರು ಅಥವಾ ಹಿರಿಯರು, ಒಂದು 50+ 60+ನವರು, ಸೊ ನಿಮ್ಮ ಮಕ್ಕಳ ದೊಡ್ಡವರಾಗಿದ್ದಾರೆ, ಬಟ್ ನಿಮಗೆ ನಿಮ್ಮ ಮಕ್ಕಳಿಗೆ ಏನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನೀವು ಹೇಳಿದ ನಿಮ್ಮ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ಮಕ್ಕಳು ಹೇಳಿದ ನಿಮ್ಗೆ ಆಗ್ತಾ ಇಲ್ಲ, ನಿಮಗೆ ನಿಮ್ಮ ಮಕ್ಕಳಿಗೆ ಜಗಳ ಆಗ್ತಾ ಇದೆ, ನಿತ್ಯ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಸಂತಾನ ಗೋಪಾಲ ಹೋಮವನ್ನು ಮಾಡ್ತೇವೆ ನಾವು. ಸೊ ತುಲಾರಾಶಿಯ ಸಂತಾನ ಇಲ್ಲದವರಿಗೆ ಸಂತಾನ ಆಗಲಿ, ಸಂತಾನ ಇರ್ತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಎಲ್ಲ ಅನುಕೂಲಗಳಾಗಲಿ ಅನ್ನುವಂಥ ವಿಚಾರಕ್ಕೋಸ್ಕರ ತುಲಾರಾಶಿಯರಿಗೋಸ್ಕರ ಸಂತಾನ ಗೋಪಾಲ ಹೋಮ. ನೋಡಿ ಎಷ್ಟೆಲ್ಲ ಹೋಮಗಳು, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮ, ಸಂತಾನ ಗೋಪಾಲ ಹೋಮ ಇತ್ಯಾದಿ, ಚತುರ್ಗ್ರಹ ನವಗ್ರಹ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದೂ ಸಹ ಮಾಡಿ, ಅಭಿಮಂತ್ರಣೆ ಮಾಡಿ, ಪ್ರಸಾದಗಳನ್ನು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥದ್ದು. ಸೊ ದಯವಿಟ್ಟು ಸಂಕಲ್ಪ ಸಭೆಗೆ ಹೆಸರು ಕೊಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಮೂರನೇ ಶುಭ ವಿಚಾರ ಏನಿದೆ ಗೊತ್ತಾ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಪಾರ್ಟ್ನರ್ ಕಡೆಯಿಂದ ಆರ್ಥಿಕ ಸಹಾಯ ಸಿಗುತ್ತೆ, ಅದು ಭೂಮಿ ಖರೀದಿಯೋಕೆ ಅಂದಲ್ಲ, ಅದು ಬಿಟ್ಬಿಡಿ, ಭೂಮಿ ಖರೀದಿಗೆ ಅಲ್ಲದೇ ಬೇರೆ ಯಾವುದೇ ವಿಚಾರವಾಗಿ ಸ್ನೇಹಿತನಿಂದ ಧನಲಾಭ ಇದೆ ಅಂತಂದ್ರೆ, ಧನಲಾಭ ಅಂತಂದ್ರೆ ನಿಮ್ಗೆ ಅಂತಲ್ಲ, ಸಾಲದ ಸ್ವರೂಪದಲ್ಲಾರು ಕೊಡ್ಬೋದು, ಹೆಲ್ಪ್ ಮಾಡ್ಬೋದು, ಆರ್ಥಿಕ ಲಾಭಗಳು ಸ್ನೇಹಿತರಿಂದ ಸಿಗ್ತದೆ ಅಂತ ಕಂಡು ಬರ್ತಾ ಇದೆ. ಎಲ್ಲದಕ್ಕೂ ಕುಜಶಾಂತಿ ಬೇಕು. ಆದ್ರೆ ಇನ್ನು ನಾಲ್ಕನೇ ಶುಭ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳ ಜನರ ವಿರೋಧದ ನಡುವೆ ನೀವೊಂದು ವಾಹನ ಖರೀದಿ ಮಾಡುವ ಯೋಗ ಇದೆ ನಿಮಗೆ. ಅಂದ್ರೆ ನೀವು ವಾಹನ ಖರೀದಿ ಮಾಡೋದು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ, ನಿಮ್ಮ ಮನೆಯಲ್ಲೇ ಇಷ್ಟ ಆಗದೆ ಇರ್ಬೋದು, ನಿಮ್ಮ ಮನೇಲೆ ಯಾಕ್ರಿ ತಗೊಂತಿರೋದು, ಏನಕ್ಕೆ ಅನಾವಶ್ಯಕ ಏನು ತಗೊಂತ ಇದ್ರೆ ಗಾಡಿ ಅನ್ಬಹುದು, ಅಥವಾ ಆ ಗಾಡಿ ಬೇಗ ಬೇಡ ಗಾಡಿ ತಗೊಳ್ಳಿ ಅಂತ ಹೇಳ್ಬಹುದು, ಅಥವಾ ನಿಮ್ಮ ಫ್ರೆಂಡ್ಸು ಆ ಗಾಡಿ ಇದನ್ನ ಯಾಕೋದು ಹೊಳಕೋದೆ ಚೆನ್ನಾಗಿಲ್ಲ ಇದು, ಏ ಇನ್ನು ತಗೋಬೇಕಾಯ್ತೇನು ಅನ್ನೋದು, ಅಥವಾ ಹೀಗೆ ಒಂದು ಅಭಿಪ್ರಾಯ ಭೇದಗಳಿರುತ್ತೆ, ಜನಗಳಿಗೆ ಇಷ್ಟ ಆಗಲ್ಲ. ಸೊ ಬಹಳ ವಿರೋಧದ ನಡುವೆ ನಿಮ್ಮ ವಾಹನ ಖರೀದಿ ಯೋಗ ಒಂದಿದೆ, ಅದು ಸಂತೋಷದ ವಿಚಾರ ಅಂತ ಹಾಕಿದ್ದೀನಿ, ಯಾಕೆಂದ್ರೆ ನಿಮಗೆ ಬೇಕು ಅಂತ ನೀವು ತೊಗೊಳೋದಲ್ವೇ, ಸೊ ಅದು ನಿಮಗೆ ಆತ್ಮಕ್ಕೆ ಸಂತೋಷ ತೃಪ್ತಿ ಕೊಟ್ಟರೆ ಸಾಕಲ್ವೇ, ಸೊ ನಿಮಗದ ಸಂತೋಷ ಅಲ್ವೇ, ಆದ್ರಿಂದಾಗ ಅದನ್ನು ಮಾಡಿದ್ದೇನೆ. ಓಕೆ, ಸೊ ಒಂದು ವಾಹನ ಖರೀದಿ ಯೋಗ. ಆದರೆ ಓಡಿಸುವಾಗ ಎಚ್ಚರಿಕೆ, ಸಪ್ತಮದಲ್ಲಿ ಇರ್ತಕ್ಕಂಥ ಕುಜನಿಂದ ಬೀಳೋದು, ಗಾಯ ಮಾಡ್ಕೊಳ್ಳೋದು, ಆಮೇಲೆ ಇಷ್ಟು ಜನರ ನಡುವೆ ವಿರೋಧ ಇದೆಯಲ್ಲ, ಅದರಿಂದ ಸ್ವಲ್ಪ ದೃಷ್ಟಿದೋಷ ಆಗ್ಬಿಟ್ಟು ಸಮಸ್ಯೆ ಆಗ್ತಕ್ಕಂಥದ್ದೆಲ್ಲ ಆಗಬಾರ್ದು. ಸೊ ತಗೊಂಡ ತಕ್ಷಣ ಒಂದು ಪೂಜೆ ಮಾಡಿಸ್ಕೊಂಬಿಡ್ರಿ, ಒಂದು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅದು ಬರುವಂಥ ಭಸ್ಮ, ಹೋಮದ ಭಸ್ಮ ಹಾಗೂ ಅರ್ಶನ ಇದೆಯಲ್ಲ, ಅದನ್ನು ಪೇಸ್ಟ್ ಮಾಡಿ ಆ ಗಾಡಿಗೆ ಹಚ್ಕೊಂಬಿಡ್ರಿ, ಒಳ್ಳೇದಾಗಲಿ ಅಲ್ವೇ. ಸೊ ಇದಿಷ್ಟು ವಿಚಾರ ಆಗಿತ್ತು ತುಲಾರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 6 ಎಚ್ಚರಿಕೆಗಳು ಹಾಗೂ ಒಂದು 4 ಶುಭ ವಿಚಾರಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ನೋಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸಿಗನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.